ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ತಾಲೂಕಿನ ಈ ಡಿ ಎಮ್ ಎಫ್ ಯೋಜನೆಯಡಿ ಈ ಅರಣ್ಯ ಇಲಾಖೆಯಲ್ಲಿ ದಿನಗಲ್ಲೇರಿ ನೌಕರನ್ನು ತಗೊಂಡಿದ್ದಾರೆ. ನನ್ನ ಪ್ರಶ್ನೆ ಅಧ್ಯಕ್ಷರೇ, ಸುಮಾರು ಎರಡು ವರ್ಷದಿಂದ ಆ ಬಡ ದಿನಗಲ್ಲಿ ನೌಕರರಿಗೆ ಅವ್ರಿಗೆ ಸಂಬಳ ಕೊಟ್ಟಿರೋದಿಲ್ಲ. ಇದು ಎಲೆಕ್ಷನ್ ಆಗಿದ ನಂತರ ದಿವಸದಿಂದನೂ ನಾನು ಚರ್ಚೆ ಮಾಡ್ತಾ ಬಂದಿದ್ದೀನಿ ಅಧ್ಯಕ್ಷರೇ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ. ಅವತ್ತಿಂದನೂ ಬಂದು ಕೇಳ್ತಾ ಇದ್ದಾರೆ ಅವರು. ಪ್ರತಿ ಸರಿ ಫೋನ್ ಮಾಡಿದಾಗ, ಚರ್ಚೆ ಮಾಡಿದಾಗ ನಾಲ್ಕು ಜನಕ್ಕೆ ಸಂಬಳ ರಿಲೀಸ್ ಮಾಡ್ತಾ ಇದ್ದಾರೆ. ನಿನ್ನೆ ಮೂರು ದಿವಸ ಮುಂಚೆನೂ ಕೇಳಿದಾಗ್ಲೂ ಅಲ್ಲೇವರೆಗೂ ವಿಷಯ ತಗೊಂಡೋಗೋದು ಬೇಡ, ಇಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವರು ನನಗೆ ಒಂದು ಅಧ್ಯಕ್ಷರಿಗೆ ಏನಾದರೂ ಅರಣ್ಯ ಸಚಿವರಿಗೆ ಒಂದು ಸ್ವಲ್ಪ ಸಣ್ಣ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ನನಗೆ ಅನಿಸ್ತಾ ಇದೆ ಅಧಿಕಾರಿಗಳು. ಯಾಕೆಂದರೆ ಮೊನ್ನೆನೂ ಚರ್ಚೆ ಮಾಡಿದಾಗಲೂ ಹೇಳಿದ್ರು, ಡಿ ಎಮ್ ಎಫ್ ಅಲ್ಲೇ ಅವರು ಡಿ ಎಮ್ ಎಫ್ ಸ್ಕೀಮಲ್ಲೇ ಅವ್ರನ್ನ ತಗೊಂಡಿದ್ದೀವಿ, ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆನೂ ವಿಚಾರಿಸಿದಾಗ ಅವರು ಸಿ ಎಸ್ ಆರು ಮತ್ತು ಎನ್ ಎಮ್ ಡಿ ಸಿ ಸ್ಕೀಮಲ್ಲಿ ಬರ್ತಾರೆ, ಅವ್ರಿಗೆ ನಂತರ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಇಲ್ಲಿ ಸಚಿವರಿಂದ ಉತ್ತರ ಬಂದಿದೆ, ಆ ಡಿ ಎಮ್ ಎಫ್ ಸ್ಕೀಮಲ್ಲೇ ಇದೆ, ಕ್ಲಿಯರ್ ಮಾಡ್ತೀವಿ ಅಂತೇಳಿ. ನನಗೆ ಒಂದು ಸಣ್ಣ ಸಂಶಯ, ಅವರು ಒಂದು ಪಕ್ಷಕ್ಕೆ ಸೇರಿದ ಕಾರ್ಯಕರ್ತರನ್ನು ಇದರಿಂದ ಏನಾದರೂ ನೆಗ್ಲೆಕ್ಟ್ ಮಾಡ್ತಾರನ್ನೋ ಒಂದು ಸಂಶಯ ನನಗಿದೆ. ದಯಮಾಡಿ ನಾನು ನಿಮ್ಮ ಮುಖಾಂತರ ನಮ್ಮ ಅರಣ್ಯ ಸಚಿವರಿಗೆ ಮನವಿ ಮಾಡ್ತೀನಿ, ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಆ ದೈನಂದಿನ ಏನು ಸಾಮಾನು ಖರೀದಿ ಮಾಡೋದಕ್ಕಾಗಲಿ, ಆ ಹೆಲ್ತ್ಗೆ ಏನಾದರೂ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲಿ, ದುಡ್ಡಿಲ್ದಂಗೆ ಎರಡು ವರ್ಷ ಸಂಬಳ ಇಲ್ದಂಗಿದ್ದಾರೆ. ದಯಮಾಡಿ ನಿಮ್ಮ ಮುಖಾಂತರ ಅರಣ್ಯ ಸಚಿವರಿಗೆ ಮನವಿ ಮಾಡ್ತೀನಿ, ಅವ್ರಿಗೆ ಆದಷ್ಟು ಬೇಗ ಶೀಘ್ರವಾಗಿ ಇದನ್ನು ಅವ್ರಿಗೆ ಸಂಬಳ ಕೊಡೋದಕ್ಕೆ ನೀವು ಆದೇಶ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಈಗೇನು ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಅವರು ಏನು ನಮ್ಮ ಗಮನಕ್ಕೆ ತಂದಿದ್ದಾರೆ, ಜಿಲ್ಲಾ ಖನಿಜ ನಿಧಿ ವತಿಯಿಂದ ಈ ಒಂದು ಡಿ ಎಮ್ ಎಫ್ ಅಲ್ಲಿ ಏನು ಹಣ ಜಮಾ ಆಗ್ತದೆ ಅದರ ಅಡಿಯಲ್ಲಿ ಈ ಕಾಮಗಾರಿ ತೆಗೆದುಕೊಳ್ಳಲಾಗಿದೆ. 2021-22 ಮಾಡಿದಂಥ ಕಾಮಗಾರಿಗಳಿಗೆ 9,25,000 ರೂಪಾಯಿ ಹಣ ಸಂದಾಯ ಮಾಡಿದ್ದಾರೆ. ಆದರೆ 2020-21 ಸಾಲಿನಲ್ಲಿ ಏನು ಕೆಲಸ ಮಾಡಿದ್ದಾರೆ ಅದರಲ್ಲಿ 4 ಜನ ಕೂಲಿಯ ಒಟ್ಟು ರೂಪಾಯಿ 5.43 ಲಕ್ಷ ಮತ್ತು 21-22 ಸಾಲಿನಲ್ಲಿ ಮಾಡಿದಂಥ 3 ಜನ ಕೂಲಿಕಾರ 3 ತಿಂಗಳಿನ ವೇತನ 1.38383 ಲಕ್ಷ ಗುತ್ತಿಗೆದಾರ ಮುಖಾಂತರ ಕೊಡಬೇಕಾಗಿದೆ ಅನ್ನುವಂಥದ್ದು ಪಾವತಿ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾನು ಇಲಾಖೆಯ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಈ ವಿಳಂಬಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತಲೂ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ಮತ್ತೆ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗೌರವಾನ್ವಿತ ಶಾಸಕರು, ಇದು ಡಿ ಎಮ್ ಎಫ್ ಯೋಜನೆ ಅಡಿಯಲ್ಲಿ ಅಲ್ಲ, ಇದು ಬೇರೆ ಒಂದು ಸಿ ಎಸ್ ಆರ್ ಪಡೆಯಲ್ಲಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಈ ಹಣ ಏನಾಗಿದೆ, ಟೆಂಡರ್ ಮಾಡಿದ್ದಾರೆ, ಆ ಗುತ್ತಿಗೆದಾರರು ಕೊಡಬೇಕಾಗಿತ್ತು. ಗುತ್ತಿಗೆದಾರನೇನು ಕರಾರಿದೆ, ಷರತ್ತಿದೆ, ಆ ಷರತ್ತಿನ ಪ್ರಕಾರ ಗುತ್ತಿಗೆದಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವನ ಮೇಲೂ ಕ್ರಮ ಜರುಗಿಸಬೇಕಾಗಿತ್ತು. ಇದು ವಿಳಂಬ ನೀತಿ, ವಿಳಂಬ ಧೋರಣೆ ಅನುಸರಿಸಿದ್ದಾರೆ. ಸಂಪೂರ್ಣ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಾನು ತರಿಸ್ಕೊಳ್ತಾ ಇದ್ದೇನೆ. ಇವ್ರ ಕಡೆಯಿಂದ, ಇಲಾಖೆ ಅಧಿಕಾರಿಗಳ ಕಡೆಯಿಂದ ಏನಾದರೂ ವಿಳಂಬ ಆದರೆ, ಇದರಲ್ಲಿ ಲೋಪದೋಷಗಳಾದರೆ ಅವ್ರ ಮೇಲೇನು ಕ್ರಮ ಆಗ್ತದೆ. ಮತ್ತು ಏನು ಬಾಕಿ ಇರುವಂಥ ಹಣ ಇದೆ ಆದಷ್ಟು ತಕ್ಷಣವೇ ಇದನ್ನು, ಈ ಡಿಲೇ ಆಗಲಿಕ್ಕೆ ಕಾರಣ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತಲೂ ಹೇಳ್ತಾರೆ. ಇವೆಲ್ಲೋ ಅನೇಕ ವಿಷಯಗಳಿದ್ದಾವೆ, ಇದನ್ನು ಸರಿಪಡಿಸುವಂಥ ಒಂದು ಕೆಲಸ ಆದಷ್ಟು ಶೀಘ್ರದಲ್ಲಿ ಮಾಡಿಸ್ತೇನೆ.